ಅಲ್ಲಿ ಇಟ್ ಮೀನ್ಸ್ ಇದು ಐ ಟಿ ಐ ಜೆಓಸ್ ಡಿಪ್ಲೊಮಾ ಅವ್ರದ್ದು ಕನ್ಸಿಡರ್ ಮಾಡಿದ್ರ ಹೆಂಗ್ ಸರ್? ಅಲ್ಲ, ಐ ಟಿ ಐ ಕನ್ಸಿಡರ್ ಮಾಡ್ತಾ ಇದ್ದೇವೆ, ಜೆಓಸ್ ಇನ್ನು ಫೈನಲ್ ಆಗ್ಬೇಕು. ಐ ಟಿ ಐ ಹೆಂಗ್ ಕನ್ಸಿಡರ್ ಮಾಡ್ತಿದ್ರ ಅಂತ ಗೊತ್ತಾಗಿಲ್ಲ. ಹಂಗಿಲ್ಲ, ಸರ್ಕಾರದ ಆದೇಶದ ಪ್ರಕಾರ ಐ ಟಿ ಐ ವಿತ್ ಲ್ಯಾಂಗ್ವೇಜ್ ಏನ್ ಪಾಸ್ ಆಗಿದಾರಲ್ಲ, ಲ್ಯಾಂಗ್ವೇಜ್ ಅದೇ ಸರ್. ಲ್ಯಾಂಗ್ವೇಜ್ ಅಂದ್ರೆ ಯಾವ ಲ್ಯಾಂಗ್ವೇಜ್? ಅಲ್ಲಿ ಕಂಡೀಷನ್ ಏನಿದೆ ಗೊತ್ತಾ? ನೋಡಿದೀರಾ? ಏನಿದೆ ಹೇಳ್ರಿ. ಎನ್ಐಒಎಸ್ ಸರ್ಟಿಫಿಕೇಟ್ ಇರಬೇಕು ಅಂತ ಹೇಳಿದ್ದಾರೆ. ಅಥವಾ ಮತ್ತೆ ಪದವಿ ಪೂರ್ವ ಮಂಡಳಿ, ಪದವಿ ಪೂರ್ವ ಮಂಡಳಿ ಪರೀಕ್ಷೆ ಪಾಸ್ ಆಗಿದ್ರೆ ಅವರು ಎಲಿಜಿಬಲ್ ಆಗ್ತಾರೆ. ಪದವಿ ಪೂರ್ವ ಇಟ್ ಮೀನ್ಸ್ ಅದು ಯಾವ್ದು ಸರ್ಟಿಫಿಕೇಟ್ ಅನ್ನೋದು? ಸರ್ಟಿಫಿಕೇಟ್ ಅಂದ್ರೆ ಪದವಿ ಪೂರ್ವದ ಯಾವುದೇ ಸರ್ಟಿಫಿಕೇಟ್ ಇದ್ರೂ ಆಗ್ತದೆ. ಪಿ ಯು ಸಿ ಸೆಕೆಂಡ್ ಇಯರ್ ಸರ್ಟಿಫಿಕೇಟ್ ಇದ್ರೂ ಆಗ್ತದೆ. ಸೆಕೆಂಡ್ ಇಯರ್ ಅಂದ್ಮೇಲೆ ಅದನ್ನ ನೀವು ಪಿ ಯು ಮಾರ್ಕ್ಸ್ ಕಾರ್ಡ್ನೆ ತಗೋಬೇಕಿತ್ತು ತಾನೆ? ಹಂಗಿಲ್ಲ, ಇಲ್ಲ, ಪಿ ಯು ಮಾರ್ಕ್ಸ್ ಕಾರ್ಡ್ ತಗೋಬೇಕಿತ್ತು ಇಲ್ಲ. ಐ ಟಿ ಐಗೆ ಎಲಿಜಿಬಿಲಿಟಿಗೆ ದಟ್ ಸಬ್ಜೆಕ್ಟ್, ಅವರು ಪಿ ಯು ಮಾರ್ಕ್ಸ್ ಕಾರ್ಡು ಕೊಡಬಹುದು, ಅವ್ರಿಗೆ ಬೇಕಿದ್ರೆ ಐ ಟಿ ಐ ಇದನ್ನು ಕೊಡಬಹುದು. ಸರಿ ಸರ್, ಹಂಗ ಅನ್ನೋದಾಗಿದ್ರೆ ನಾವೀಗ ಬೇರೆ ಟ್ರೈನಿಂಗ್. ಸ್ನೇಹಿತರೆ, ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ಬೋದು. ನೀವು ಮನೆಯಿಂದಲೇ ಕೆಲಸ ಮಾಡಿ ತಿಂಗಳಿಗೆ 15,000 ಕೂಡ ನೀವು ಸಂಪಾದನೆಯನ್ನು ಮಾಡಬಹುದು. ಇದೊಂದು ಸುವರ್ಣಾವಕಾಶ ಅಂತ ಹೇಳ್ಬೋದು. ಇಲ್ಲಿ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ, ಇಲ್ಲಿ ಕೋರ್ಸ್ ಮಾಡ್ಕೊಂಡು ಬಂದಿರ್ತೀವಿ. ಅದನ್ನು ನೀವು ಅಕ್ಸೆಪ್ಟ್ ಬೋರ್ಡ್ ಕಂಡಕ್ಟ್ ಮಾಡದಂತ ನಾವು ಬೇರೆ ಯಾವ್ದು ಈ ಸಪೋಸ್ ಟ್ರೈನಿಂಗ್ ಕೋರ್ಸ್ ಮಾಡಿರ್ತೀವಿ, ಓಕೆನಾ? ಯಾವ ಬೇರೆ ಟ್ರೈನಿಂಗ್ ಕೋರ್ಸ್ ಅಂದ್ರೆ ಏನು? ಸಪೋಸ್ ಡಿಎಡ್ ಮಾಡಿರ್ತೀವಿ, ಡಿಎಡ್ ಆ ಮಾಸ್ ಅದರಲ್ಲಿ ನಾನು ಹೆಚ್ಚು ಕಮ್ಮಿ 90-99 ಸಮಥಿಂಗ್ ತಗೊಂಡಿರ್ತೀನಿ, ಓಕೆನಾ? ಅದಕ್ಕೆ ನೀವು ಪಿ ಯು ಮಾರ್ಕ್ಸ್ ಕಾರ್ಡ್ ತಗೊಂಡು ನೀವು ನಮ್ಗೆ ಆ ತರದ ಯಾವ್ದು ಡಿಎಡ್ ಕೇಸ್ಗಳು ಇಲ್ಲಿ ಬಂದಿಲ್ಲ ಇವರು. ಅಲ್ಲ, ಯಾವ್ದೋ ಜನರಲ್ ಆಗಿ ಸ್ಟಡಿ ಮಾಡೋದು ಹೇಳುದಿಲ್ಲ. ಇಲ್ಲಿ ಇಲ್ಲಿ ಬಂದಿರುವ ಕೇಸ್ಗಳು ಅಪ್ಲಿಕೇಶನ್ ಹಾಕದವ್ರಿಗೆ ಸಂಬಂಧಪಟ್ಟಂತೆ ಅಷ್ಟೇ ಡಿಸೈಡ್ ಮಾಡೋದು ಹೊರತು ಅದೇ ಸರ್ ಬೇರೆ ಯಾವ್ದೇನು. ನಾವು ನಿಮ್ಗೆ ಕ್ಲಾರಿಟಿ ಕ್ಲಿಯರ್ ಆಗಿ ಹೇಳಿದ್ದೇವೆ. ಐ ಟಿ ಐ ಆದವರು ಪಿ ಯು ಮಂಡಳಿ. ಆಮೇಲೆ ಇನ್ನೊಂದು ಕ್ಲಾರಿಫಿಕೇಶನ್ ಕೇಳ್ತೀನಿ ನಿಮ್ಗೆ. ಹೇಳಿ ಹೇಳಿ. ಇದು 2001 ಅಲ್ಲಿ ಆಗಿರೋದು. ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಟ್ಕೊಂಡು ನೀವು ಮಾತಾಡ್ತಿದ್ದೀರಾ. 2001 ಅಲ್ಲಿ ಯಾವ್ದೇ ರೀತಿಯ ಐ ಟಿ ಐ ಜಿಒಸಿ ಅವ್ರನ್ನ ತಗೊಂಡಿಲ್ಲ. ಈಗ ನೋಡ್ರಿ, 2001 ದ ರಿಕ್ರೂಟ್ಮೆಂಟ್ ಬ್ಯಾಕ್ಲಾಗು, ಬಟ್ ಈ ರಿಸರ್ವೇಷನ್ ಗಳು ಏನು ಉಂಟಲ್ಲ, ಇಲ್ಕೇಳಿ 2001 ದ ಬ್ಯಾಕ್ಲಾಗು, ಈಗ ರಿಸರ್ವೇಷನ್ ಪಾಲಿಸಿಗಳು ಎಲ್ಲ ಆಸ್ ಆನ್ ಟುಡೇ ಏನಿದೆಯಲ್ಲ ಅದನ್ನ ಕನ್ಸಿಡರ್ ಮಾಡಿ. ಅದೇ ಸರ್, ಈಗ ನೀವು ನೋಟಿಫಿಕೇಶನ್ ಕೊಟ್ಟಿರೋದು ಮಾತ್ರ 2001 ಅಲ್ಲಿ ಇರೋದು. ಈಗ ನೀವು ಅಪ್ಲಿಕೇಬಲ್ ಆಗಿರೋದು ಯಾವಾಗ? ಐ ಟಿ ಐ ಜಿಒಎಸ್ಆರ್ನ ಟೋಟಲ್ ತಗಾಡ್ರಿ ಅಂತ ಇದನ್ನ ಅಪ್ಡೇಷನ್ ಕೊಟ್ಟರೋದು ಯಾವಾಗ ಹೇಳ್ರಿ? ನೋಡ್ರಿ, ನಾವು 2018 ಈಗ ಒಂದ್ ನಿಮಿಷ ನಂಗೆ ಕೇಳಕ್ ಹೇಳಿ. 2001 ಅಲ್ಲಿ ನೋಟಿಫಿಕೇಶನ್ ಪ್ರಕಾರ ತಗೊಂತೀನಿ ಅಂತ ನೀವು ನೋಟಿಫಿಕೇಶನ್ ಕೊಟ್ಟಿದೀರ, ಓಕೆನಾ? ಬಟ್ ಈಗ ರೆಕಮೆಂಡ್ ತಗಂತಿರೋದು ಯಾ ಇದ್ರಲ್ಲಿ ತಗಂತಿದ್ರಾ? ಹೇಳಿ ಹೇಳಿ, ನೀವೇ ಹೇಳಿ. ಎಲ್ಲ ಪ್ರಶ್ನೆಗಳಿಗೂ ಹಂಗ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ. 2001 ಬ್ಯಾಕ್ಲಾಗ್ ಇದು ಅಂತ ಮಾಡ್ಕೊಳ್ಳಿ, ಆಯ್ತು? ಆಮೇಲೆ 2001 ಬ್ಯಾಕ್ಲಾಗಿಗೆ ನಾವು ಕನ್ಸಿಡರ್ ಮಾಡ್ತಾ ಇರೋದು 2001 ಕ್ವಾಲಿಫಿಕೇಶನ್ ಗಳಲ್ಲ ಅಲ್ಲ. ಈಗ ಆಸ್ ಆನ್ ಈಗ ಏನು ಇದೆಯಲ್ಲ 2018 ಬ್ಯಾಕ್ಲಾಗಿಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್. 2001 ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಲ್ಲ ರೀ, ಬ್ಯಾಕ್ಲಾಗ್ ಐಡೆಂಟಿಫೈ ಮಾಡಿರೋದು 2001. ಅಲ್ಲಿ ರಿಕ್ರೂಟ್ಮೆಂಟ್ ರೂಲ್ಸ್ 2001 ಅಲ್ಲ, ಬ್ಯಾಕ್ಲಾಗ್ ನಲ್ಲಿ ಹುದ್ದೆಗಳನ್ನ ಐಡೆಂಟಿಫೈ ಮಾಡಿರೋದು 2001 ರೂಲ್ಸ್ ಪ್ರಕಾರ. ಅಲ್ಲಿ ಎಷ್ಟು ಹುದ್ದೆಗಳು ಇತ್ತು ಅನ್ನೋದನ್ನ ಐಡೆಂಟಿಫೈ ಮಾಡಿದ್ರು. 2001 ಖಾಲಿ ಇರ್ತಕ್ಕಂತ ಹುದ್ದೆಗಳನ್ನ ಅದರ ಪ್ರಕಾರ ಇರೋದು. ಈಗ ನಾನ್ ಹೇಳ್ತೀನಿ ಕೇಳ್ರಿ ಸರ್, ಮತ್ತೆ ಬಹಳ ಕ್ಲಾರಿಫಿಕೇಶನ್ ಆಗುದಿಲ್ಲ ನಿಮ್ಮನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ. ಪ್ಲೀಸ್ ಪ್ಲೀಸ್ ದಯವಿಟ್ಟು ಸರ್,